ಅದೇ ರೀತಿ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳು ಅವರನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗಿದೆ. ಬೂಡರ್ ಅವರ ಪ್ರಕಾರ ಯಾರು ಮಕ್ಕಳು ಶಾಲಾ ಚಟುವಟಿಕೆಯಲ್ಲಿ ಸಮರ್ಪಕವಾಗಿ ಕಾರ್ಯ ನಿರ್ವಹಿಸಲಾರದೆ ಹಿಂದೆ ಬೀಳುವರು ಅವರನ್ನು ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳು ಎನ್ನುವರು. ಈ ರೀತಿ ನಿಧಾನವಾಗಿ ಕಲಿಯುವ ಮಕ್ಕಳ ಒಂದು ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಲೋ ಲರ್ನರ್ಸ್. ನಿಧಾನವಾಗಿ ಕಲಿಯುವರ ಬುದ್ಧಿ ಸೂಚ್ಯಾಂಕವು 80-85 ಇರುತ್ತದೆ. ಇವರಲ್ಲಿ ಭಾಷಾ ಸಾಮರ್ಥ್ಯ ಕಡಿಮೆ ಇರುತ್ತದೆ. ಇವರಲ್ಲಿ ಅವಧಾನದ ವ್ಯಾಪ್ತಿ ಕಡಿಮೆ ಇರುತ್ತದೆ. ಇವರ ಶೈಕ್ಷಣಿಕ ಚಟುವಟಿಕೆಯಲ್ಲಿ ಭಾಗವಹಿಸುವಿಕೆ ಕಡಿಮೆ ಇರುತ್ತದೆ. ಇವರ ಕಲಿಕೆ ವೇಗವು ಹಾಗೂ ಪ್ರಮಾಣ ಕೂಡ ಕಡಿಮೆ ಇರುತ್ತದೆ. ಇವರ ಸ್ಮೃತಿ ಶಕ್ತಿ ಕೂಡ ಕಡಿಮೆ ಇರುತ್ತದೆ. ಇವರ ಬೌದ್ಧಿಕ ವಯಸ್ಸು ದೈಹಿಕ ವಯಸ್ಸಿಗಿಂತ ಕಡಿಮೆ ಇರುತ್ತದೆ. ಇವರಲ್ಲಿ ಪದ ಸಂಪತ್ತು ಕಡಿಮೆ ಇರುತ್ತದೆ. ಇವರಲ್ಲಿ ಮರೆಯು ಹೆಚ್ಚಾಗಿರುತ್ತದೆ. ಇವರಲ್ಲಿ ತಾರ್ಕಿಕವಾಗಿ ಹಾಗೂ ವಿಮರ್ಶಾತ್ಮಕವಾಗಿ ಚಿಂತಿಸುವ ಸಾಮರ್ಥ್ಯ ಕೂಡ ಕಡಿಮೆ ಇರುತ್ತದೆ. ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹಾಗೂ ಅವಧಾನದ ಕೂಡ ಕೊರತೆ ಕಂಡುಬರುತ್ತದೆ. ಶೈಕ್ಷಣಿಕ ಹಿಂದುಳಿದುವುದಕ್ಕೆ ಕಾರಣಗಳು, ಕಾಸಸ್ ಫಾರ್ ಎಜುಕೇಷನಲ್ ಬ್ಯಾಕ್ವರ್ಡ್ಸ್: ಕಲುಷಿತವಾದ ಮನೆಯ ವಾತಾವರಣ, ಶಿಕ್ಷಕರು ವಿದ್ಯಾರ್ಥಿಗಳ ಬಗ್ಗೆ ನಿರ್ಲಕ್ಷ್ಯತನ ಹೊಂದಿರುವುದು, ಅಶುದ್ಧವಾದ ಶಾಲಾ ವಾತಾವರಣ, ಬೋಧನೆ ಮಟ್ಟ, ಕ್ಲಿಷ್ಟಕರವಾದ ವಿಷಯ ವಸ್ತು, ಮಕ್ಕಳ ಗೈರು ಹಾಜರಿ, ವಿದ್ಯಾರ್ಥಿಗಳ ದೈಹಿಕ ನ್ಯೂನತೆಗಳಾದ ದೃಷ್ಟಿದೋಷ, ವಾಕ್ದೋಷ, ಶ್ರವಣ ದೋಷ ಕೂಡ ಶೈಕ್ಷಣಿಕವಾಗಿ ಹಿಂದುಳುವಿಕೆಗೆ ಕಾರಣವಾಗಿದೆ. ಮಕ್ಕಳು ಪದೇ ಪದೇ ಶಾಲೆಯನ್ನು ಬದಲಾಯಿಸುವುದು ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳು ಕಲಿಕಾ ಪ್ರಮಾಣ ಹಾಗೂ ವೇಗ ಕಡಿಮೆ ಇರುವುದರಿಂದ ಇಂತಹ ಮಕ್ಕಳನ್ನು ಶೈಕ್ಷಣಿಕವಾಗಿ ಪ್ರಗತಿಯತ್ತ ಸಾಗಿಸಬೇಕಾದ ತರಗತಿ ಶಿಕ್ಷಕರು ಕೈಗೊಳ್ಳಬೇಕಾದ ಕೆಲವು ಕ್ರಮಗಳು. ಇಂಥ ಮಕ್ಕಳನ್ನು ಪ್ರೀತಿ ವಾತ್ಸಲ್ಯದಿಂದ ನೋಡಬೇಕು ಹಾಗೂ ಇವರ ಬಗ್ಗೆ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಬೇಕು. ಶಿಕ್ಷಕರು ಇಂಥ ಮಕ್ಕಳಿಗೆ ಚಟುವಟಿಕೆ ವಿಧಾನ, ಕ್ರೀಡಾ ವಿಧಾನ, ಬೋಧನಾ ವಿಧಾನಗಳನ್ನು ಬಳಸಿ ಬೋಧನೆ ಮಾಡಬೇಕು. ಶಿಕ್ಷಕರು ಈ ಮಕ್ಕಳು ಯಾವ ವಿಷಯದಲ್ಲಿ ಅಥವಾ ಎಲ್ಲ ವಿಷಯಗಳಲ್ಲಿ ಹಿಂದುಳಿದಿದ್ದಾರೋ ಎಂದು ಗುರುತಿಸಿ ಅದಕ್ಕನುಸಾರವಾಗಿ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕು. ಶಿಕ್ಷಕರು ವಿದ್ಯಾರ್ಥಿಗಳ ಬೋಧನೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಬೋಧನೆಯನ್ನು ಮಾಡಬೇಕು. ಶಿಕ್ಷಕರು ವಿಷಯವನ್ನು ಹೆಚ್ಚು ಹೆಚ್ಚು ಬಾರಿ ಪುನರಾವರ್ತನೆ ಮಾಡಬೇಕು. ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟಕ್ಕೆ ಅನುಸಾರವಾಗಿ ಉದಾಹರಣೆ ಕೊಡಬೇಕು. ಅವರ ಬೌದ್ಧಿಕ ಮಟ್ಟಕ್ಕೆ ಅನುಸಾರವಾಗಿ ಬೋಧನೆ ಮಾಡಬೇಕು. ಶಿಕ್ಷಕರು ಬೋಧನೆಗೆ ನೈಜವಾದ ಬೋಧನೋಪಕರಣಗಳನ್ನು ಬಳಸಬೇಕು. ವಿದ್ಯಾರ್ಥಿಗಳ ಆಸಕ್ತಿಯುತವಾದ ಹಾಗೂ ಅವರ ಸ್ಥಳೀಯ ಅಂಶಗಳನ್ನು ಅನುಭವಕ್ಕೆ ನಿಲುಕುವ ವಸ್ತುವನ್ನು ಉದಾಹರಣೆ ನೀಡಿ ಶಿಕ್ಷಣವನ್ನು ನೀಡಬೇಕು. ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಅಭ್ಯಾಸದಲ್ಲಿ ತೊಡಗಿಸಬೇಕು. ಮಕ್ಕಳಿಗೆ ವಿಶೇಷ ತರಗತಿ ವ್ಯವಸ್ಥೆಯನ್ನು ಗೊಳಿಸಬೇಕು. ಅದೇ ರೀತಿ ಮುಂದಿನದಾಗಿ ಬುದ್ಧಿಮಾಂದ್ಯರು. ಸೊ ಬುದ್ಧಿಮಾಂದ್ಯರು ಅಂದರೆ ಮೆಂಟಲ್ ರಿಟಾರ್ಡೆಡ್ ಚಿಲ್ಡ್ರನ್ಸ್, MRC. ಇವರು ಅಸಾಧಾರಣ ಮಕ್ಕಳಾಗಿದ್ದು ಮಾನಸಿಕವಾಗಿ ಹಿಂದುಳಿದಿರುತ್ತಾರೆ. ಇವರ ಸಾಧಾರಣ ಮಕ್ಕಳಿಗಿಂತ ಭಿನ್ನವಾಗಿರುತ್ತಾರೆ. ಬುದ್ಧಿಮಾಂದ್ಯರು ಎಂದರೆ ಯಾವ ಮಕ್ಕಳು ಮೆದುಳಿನ ಬೆಳವಣಿಗೆ ಅಪಕ್ವತೆ ಹೊಂದಿದ್ದು ಅವರ ಬುದ್ಧಿ ಸೂಚ್ಯಾಕವು ಸಾಧಾರಣ ಮಕ್ಕಳಿಗಿಂತ ತೀರ ಕಡಿಮೆ ಇರುತ್ತದೋ ಅಂಥ ಮಕ್ಕಳನ್ನು ಬುದ್ಧಿಮಾಂದ್ಯರು ಎನ್ನುತ್ತವೆ. ಸೊ ಈ ಬುದ್ಧಿಮಾಂದ್ಯರ ಒಂದು ವರ್ಗೀಕರಣ ಅವರೊಂದು ಬುದ್ಧಿ ಅಥವಾ ಸಾಮರ್ಥ್ಯಕ್ಕೆ ಗುಣವಾಗಿ ವರ್ಗೀಕರಣ ಮಾಡಲಾಗುತ್ತೆ. ಸೊ ಮೊದಲನೇದಾಗಿ ನೋಡೋಣ ಮಂಕರು. ಇವರ ಬುದ್ಧಿ ಸೂಚ್ಯಾಂಕವು 50-70 ಇರುತ್ತದೆ. ಹಿಂದುಳಿದವರು ಶಿಕ್ಷಣ ಹಿಂದುಳಿರುತ್ತದೆ ಹಾಗೂ ಇವರ ಶಿಕ್ಷಣ ಪದ್ಧತಿ ಕೂಡ ಹಿಂದುಳಿರುತ್ತದೆ. ಇವರು ದೊಡ್ಡವರಾದರೂ ಚಿಕ್ಕ ಮಕ್ಕಳಂತೆ ವರ್ತನೆ ಮಾಡ್ತಾರೆ. ಇವರನ್ನು ಮೂಢರು, ಇವರು ಬುದ್ಧಿ ಸೂಚ್ಯಾಂಕವು 20-50 ಕಂಡುಬರುತ್ತೆ. ಮಂಕರು ಆದ ನಂತರ ಮೂಢರು, ಅದೇ ರೀತಿ ಮದ್ದರು ಅಂಥೇಳಿ ಕೂಡ ಕರೀತಾರೆ. ಅದೇ ರೀತಿ ಮದ್ದುಗಳು ಅಂದರೆ ಇಡಿಯಟ್ಸ್ ಅಂತಾರೆ. ಇಡಿಯಟ್ ಅವರು ಯಾರಪ್ಪ ಅಂದರೆ ಇವರ ಬುದ್ಧಿ ಸೂಚ್ಯಾಂಕ 20 ಕಡಿಮೆ ಇರುವವರು. ಇವರು ಏನೂ ಅರಿಯದ ಜೀವನ ಪರ್ಯಂತ ಪರಾವಲಂಬಿಗಳಾಗಿರುತ್ತಾರೆ. ಸೊ ಬುದ್ಧಿವಾನರು ಹಾಗೂ ಸಾಧಾರಣ ಮಕ್ಕಳಿಗಿಂತ ವಿಭಿನ್ನವಾದ ಕೆಲವು ಗುಣಲಕ್ಷಣಗಳು ಹೊಂದಿರ್ತಾರೆ. ಅವುಗಳೆಂದರೆ ಇವರ ಬುದ್ಧಿಶಕ್ತಿ 50-70 ಕಡಿಮೆ ಇರುತ್ತದೆ. ಮೆದುಳಿನ ಬೆಳವಣಿಗೆ ಅಪಕ್ವವಾಗಿರುತ್ತದೆ. ಇವರು
ಶ್ರವಣೇಂದ್ರಿಯ ದೃಷ್ಟಿ ಹಾಗೂ ವಿವೇಚನ ಸಾಮರ್ಥ್ಯ ಕಡಿಮೆ ಇರುತ್ತದೆ. ಇವರಿಗೆ ಭಾಷಾ ಸಾಮರ್ಥ್ಯ ಹಾಗೂ ವಿವೇಚನ ಸಾಮರ್ಥ್ಯ ಕಡಿಮೆ ಇರುತ್ತದೆ. ಇವರಲ್ಲಿ ಮರೆಯುವಿನ ಪ್ರಮಾಣ ಹೆಚ್ಚಾಗಿರುತ್ತದೆ. ಇವರಲ್ಲಿ ಸ್ಮೃತಿ ಶಕ್ತಿ ಕಡಿಮೆ ಇರುತ್ತದೆ. ವಿಷಯವನ್ನು ಗ್ರಹಿಸುವ ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಕೂಡ ಕಡಿಮೆ ಇರುತ್ತದೆ. ಇವರಲ್ಲಿ ಹೊಂದಾಣಿಕೆ ವರ್ತನೆ ಕೂಡ ಕಷ್ಟವಾಗಿದೆ. ಇವರು ಪರಾವಲಂಬಿಗಳಾಗಿದ್ದು ಅಂದರೆ ಇವರ ದೈನಂದಿನ ಚಟುವಟಿಕೆಗಳಲ್ಲಿ ಬಹುಪಾಲು ಪೋಷಕರನ್ನೇ ಇವರು ಅವಲಂಬನೆ ಮಾಡಿರುತ್ತಾರೆ. ಇವರು ಬೆಳೆದ ದೊಡ್ಡವರಾಗಿದ್ದರೂ ಕೂಡ ಚಿಕ್ಕವರಂತೆ ವರ್ತಿಸುತ್ತಾರೆ. ಇವರು ಸಾಮಾನ್ಯವಾಗಿ ಅಸ್ಥಿರವಾದ ಸಾಮಾಜಿಕ ಹಾಗೂ ಆರ್ಥಿಕ ಹಿನ್ನೆಲೆಯನ್ನು ಹೊಂದಿರುತ್ತಾರೆ. ಈ ಬುದ್ಧಿಮಾಂದ್ಯತೆಗೆ ಕಾರಣಗಳು ಒಂದು ಜನನ ಪೂರ್ವ ಕಾರಣ, ಇನ್ನೊಂದು ಜನನ ನಂತರದ ಕಾರಣ. ಸೊ ಬಿಫೋರ್ ಬರ್ತ್ ಜನನ ಪೂರ್ವದ ಕಾರಣಗಳು ಎಂದರೆ ತಾಯಿಯ ಗರ್ಭದ ಸಂದರ್ಭದಲ್ಲಿ ಅಪೌಷ್ಟಿಕತೆಯ ಆಹಾರ ಸೇವನೆ, ಸೋದರ ಸಂಬಂಧಿಯಲ್ಲಿ ವಿವಾಹ, ವರ್ಣತಂತುಗಳಲ್ಲಿರುವ ಜೀನ್ಸ್ಗಳ ತಕ್ಷಣದ ಬದಲಾವಣೆ, ಗರ್ಭಿಣಿಯಾಗಿ ಅತಿಯಾಗಿ ವಿಕಿರಣಗಳಿಗೆ ಒಳಪಡಿಸುವುದರಿಂದ ಜೀನ್ಗಳ ಜೋಡಣೆಯ ವ್ಯತ್ಯಾಸ, ಹೆಚ್ಚು ಹೆಚ್ಚು ರಾಸಾಯನಿಕ ಔಷಧಿಗಳನ್ನು ಬಳಸುವುದರಿಂದ ಅವಧಿಗೆ ಮುಂಚಿತವಾಗಿ ಹೆರಿಗೆ ಆಗುವುದು, ಪೋಷಕರು ಮಾದಕ ವಸ್ತು ಸೇವನೆ ಮಾಡುವುದು, ಗರ್ಭಿಣಿ ತಾಯಿಗೆ ಅಪಘಾತ ಮತ್ತು ಆಘಾತ ಆಗುವುದು. ಸೊ ಆಫ್ಟರ್ ಬರ್ತ್ ಅಂದರೆ ಜನನ ನಂತರದ ಕಾರಣಗಳು ಮಗುವಿಗೆ ಆಘಾತವಾಗುವುದರಿಂದ ಅಪೌಷ್ಟಿಕತೆಯಿಂದ ಸರಿಯಾಗಿ ಮಗುವಿನಲ್ಲಿ ದೈಹಿಕ ಬೆಳವಣಿಗೆ ಆಗದಿರುವುದು ಮತ್ತು ವಿಕಾಸವಾಗದಿರುವುದು, ಹಾರ್ಮೋನ್ಗಳ ವೈಪರೀತ್ಯ, ಮಾದಕ ವಸ್ತುಗಳ ಸೇವನೆ. ಸೊ ಈ ಬುದ್ಧಿಮಾಂದರಿಗೆ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ. ಅವುಗಳೆಂದರೆ ಇವರಲ್ಲಿರುವ ಶಾರೀರಿಕ ನ್ಯೂನ್ಯತೆಯನ್ನು ಹೋಗಲಾಡಿಸಲು ದೈಹಿಕ ಸಾಮರ್ಥ್ಯ ಹೆಚ್ಚಿಸುವ ಶೈಕ್ಷಣಿಕ ಚಟುವಟಿಕೆಯನ್ನು ಕೈಗೊಳ್ಳಬೇಕು, ಸರಳವಾದ ಹಾಗೂ ಸ್ಪಷ್ಟವಾದ ವಿಷಯ ವಸ್ತುವನ್ನು ಒದಗಿಸಬೇಕು, ಪ್ರಾಯೋಗಿಕ ಚಟುವಟಿಕೆ ಆದ್ಯತೆಯನ್ನು ನೀಡಬೇಕು, ಕ್ರೀಡಾ ವಿಧಾನದಂತೆ ಸುಲಭ ವಿಧಾನವನ್ನು ಅಳವಡಿಸಬೇಕು, ಸಾಂಘಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಮಾಡಬೇಕು. ಇದರಿಂದ ಮಕ್ಕಳಲ್ಲಿ ಹೊಂದಾಣಿಕೆ ಗುಣ ಕಂಡುಬರುತ್ತದೆ. ಹಾಗಾಗಿ ವೈದ್ಯರಿಂದ ತಪಾಸಣೆ ಮಾಡಿಸಿ ಸೂಕ್ತವಾಗಿ ಮಾರ್ಗದರ್ಶನ ನೀಡಬೇಕು. ಇದರ ಅವಧಾನದ ವ್ಯಾಪ್ತಿಗೆ ಅನುಸಾರವಾಗಿ ವೇಳಾಪಟ್ಟಿ ರಚಿಸಬೇಕು. ಸೂಕ್ತವಾದ ಮತ್ತು ನೈಜವಾದ ಬೋಧನೋಪಕರಣ ಬಳಸಬೇಕು. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪ್ರೀತಿ ಸಹಾನುಭೂತಿ ತೋರಿಸಬೇಕು. ಇಡಿಯಿಂದ ಬಿಡಿ ಬಿಡಿಯಾಗಿ ಬೋಧಿಸಬೇಕು. ಸೊ ಬುದ್ಧಿಮಾಂದ್ಯತೆಯ ವಿಧಗಳು ಟೈಪ್ಸ್ ಅವುಗಳೆಂದರೆ ಡೌನ್ ಸಿಂಡ್ರಮ್ ಅನಿಯಮಿತ ವರ್ಣತಂತುವಿನಿಂದ ಉಂಟಾಗುವುದು, ಗರ್ಭಿಣಿಯ ವಯಸ್ಸು 18 ಕಡಿಮೆ ಇದ್ದು 35 ಜಾಸ್ತಿಯಾದರೆ ಈ ರೀತಿಯ ಮಗು ಹುಟ್ಟುವ ಸಾಧ್ಯತೆ ಇರುತ್ತದೆ. ಇದರ ಲಕ್ಷಣವೆಂದರೆ ದಪ್ಪ ತಲೆ, ಚಪ್ಪಟೆ ಮುಖ, ಕಣ್ಣು ಕಿರಿದಾಗಿದೆ. ನಂತರ ಪಿನೈಲ್ ಕ್ಯಾಟನೂರಿಯಾ, ಮೆದುಳಿನ ಬೆಳವಣಿಗೆಗೆ ಬೇಕಾದ ಪ್ರೋಟೀನಿನ ಕೊರತೆ ಇರುವುದರಿಂದ ಈ ರೋಗ ಕಂಡುಬರುತ್ತದೆ. ಬುದ್ಧಿಮಾಂದ್ಯದಲ್ಲಿ ಪ್ರೋಟೀನನ್ನು ಜೀವವಸ್ತು ಕರಗಲು ಬೇಕಾದ ಕಿಣ್ವ ಉತ್ಪತ್ತಿಯಾಗದಿರುವುದರಿಂದ ಈ ರೋಗ ಕಂಡುಬರುತ್ತದೆ. ಲಕ್ಷಣ ವಿಪರೀತ ಬಿಳುಪು, ಕೊಂಚ ಕೂದಲು, ಪಿಟ್ಸ್ ಬರುತ್ತದೆ ಹಾಗೂ ಜೇಷ್ಠೆ ಜಾಸ್ತಿ. ಅದೇ ರೀತಿ ಗೆಲಿಕೋಸ್ಟ್ ಸಿವಿಯಾ, ತಾಯಿ ಹಾಲಿನಲ್ಲಿರುವ ಗೆಲೆಕೋಟಸ್ ಗ್ಲುಕೋಸ್ ಆಗಿ ಪರಿವರ್ತನೆಯಾಗಿಸುವ ಕಿಣ್ವದ ಕೊರತೆಯಿಂದ ಈ ರೋಗ ಉಂಟಾಗುತ್ತದೆ. ಇದರ ಲಕ್ಷಣ ವಾಂತಿ, ಭೇದಿ, ಜಾಂಡಿಸ್, ಲಿವರ್ ದೊಡ್ಡದಾಗುವುದು, ಕಣ್ಣಿನ ಪೊರೆ ಹಾಗೂ ದೃಷ್ಟಿ ಮಂದವಾಗುತ್ತದೆ. ಅದೇ ರೀತಿ ಹೈಡ್ರೋಸಿಪಾಲಿ ಅಂದರೆ ನಿರ್ದಲೆ, ಮೆದುಳು ಬಳ್ಳಿಯಲ್ಲಿ ಮೆದುಳು ರಸ ಹೆಚ್ಚಾಗಿ ಉತ್ಪತ್ತಿಯಾಗಿ ಮೆದುಳಿನಲ್ಲಿ ಅಡ್ಡದಿಡ್ಡಿಯಾಗಿ ಚಲಿಸುತ್ತದೆ. ಹೆಚ್ಚಾದ ಮೆದುಳಿನ ರಸವು ರಕ್ತದಲ್ಲಿ ಹೀರಲ್ಪಡುವುದರಿಂದ ಹೈಡ್ರೋಸಿಪಾಲಿ ಉಂಟಾಗುತ್ತದೆ. ಲಕ್ಷಣ ತಲೆನೋವು, ವಾಂತಿ. ಅದೇ ರೀತಿ ಮೈಕ್ರೋಸಿಪಾಸಿ ಅಂದರೆ ಸಣ್ಣ ತಲೆ, ಮಕ್ಕಳ ತಲೆಯು ದೇಹದ ಗಾತ್ರಕ್ಕಿಂತ ಚಿಕ್ಕದಾಗಿರುತ್ತದೆ, ಜೊತೆಗೆ ಮೆದುಳಿನ ಬೆಳವಣಿಗೆ ಕುಂಠಿತವಾಗಿರುತ್ತದೆ. ಇವರ ತಲೆ ಬುರುಡೆ ಸುತ್ತಳತೆ 17 ಅಂಗುಲಗಳಿಗಿಂತ ಕಡಿಮೆ ಇರುತ್ತದೆ. ಅದೇ ರೀತಿ ಮ್ಯಾಕ್ರೋ ಸಿಪಾಲಿ, ದೇಹದ ಗಾತ್ರಕ್ಕೆ ಹೋಲಿಸಿದಾಗ ತಲೆಬುರುಡೆ ಗಾತ್ರ ದೊಡ್ಡದಾಗಿರುತ್ತದೆ. ತಲೆಬುರುಡೆ ಸುತ್ತಳತೆ 17 ದೊಡ್ಡದಾಗಿರುತ್ತದೆ. ಅದೇ ರೀತಿ ಗಾರ್ಡನ್ ವೆರೈಟಿ, ಸಾಮಾನ್ಯರಂತೆ ಕಂಡುಬರುವ ಮಕ್ಕಳು ಶೈಕ್ಷಣಿಕವ
ಶೈಕ್ಷಣಿಕವಾಗಿ ಹಿಂದುಳಿರುತ್ತಾರೆ. ಅದೇ ರೀತಿ ಬಾಲಾಪರಾಧಿಗಳು, ಏನು ಬಾಲಾಪರಾಧಿಗಳು ಅಂದ್ಯಾರೆ ಯಾರಂದರೆ 16 ವರ್ಷ ಮೀರದ ಬಾಲಕ ಅಥವಾ 18 ವರ್ಷ ಮೀರದ ಬಾಲಕಿಯ ವರ್ತನೆಯು ಸಮಾಜಘಾತುಕವಾಗಿದ್ದರೆ ಅವರನ್ನು ಬಾಲಾಪರಾಧಿಗಳು ಎನ್ನುತ್ತಾರೆ. ಬಾಲಾಪರಾಧಕ್ಕೆ ಕಾರಣಗಳು: ಸ್ನೇಹಿತರ ಸಹವಾಸ, ಕೆಟ್ಟ ಸ್ನೇಹಿತರ ಒಡನಾಟ ಅಥವಾ ಬಡತನ, ನಿರುದ್ಯೋಗ, ಮೂಲಭೂತ ಅವಶ್ಯಕತೆಗಳ ಕೊರತೆ, ಅಶ್ಲೀಲ ಸಿನಿಮಾಗಳು, ಭಿತ್ತಿ ಚಿತ್ರಗಳ, ಕೆಟ್ಟ ಪುಸ್ತಕ, ಮಾದಕ ವಸ್ತುಗಳ ಸೇವನೆ, ನೈತಿಕ ಮೌಲ್ಯಗಳ ಕುಸಿತ, ವಿಪರೀತವಾದ ದೈಹಿಕ ಸಾಮರ್ಥ್ಯ, ಮಗುವಿಗೆ ಪ್ರೀತಿ ವಾತ್ಸಲ್ಯದ ಕೊರತೆ, ಇವೆಲ್ಲ ಬಾಲಾಪರಾಧಿಗೆ ಕಾರಣಗಳಾಗಿವೆ. ಸೊ ಬಾಲಾಪರಾಧವನ್ನು ನಿರ್ಮೂಲನೆಗೆ ತಂದ ಕ್ರಮಗಳು ಅಥವಾ ಕಾಯ್ದೆಗಳು: ಮಕ್ಕಳ ಧೂಮಪಾನ ನಿಷೇಧ ಕಾಯ್ದೆ, ಅನೈತಿಕ ವ್ಯವಹಾರ ನಿಗ್ರಹಣ ಕಾಯ್ದೆ 1956, 1826 ಮದ್ರಾಸ್ ಬಾಲದೋಷ ಕಾಯ್ದೆ. ಸೊ ಇವೆಲ್ಲವೂ ಬಾಲಾಪರಾಧಿಗೆ ಸಂಬಂಧಪಟ್ಟಿದೆ. ಸೊ ಇದು ತುಂಬ ಲಾಂಗ್ ವಿಡಿಯೋ ಆಯಿತು ಸ್ನೇಹಿತರೆ. ಸೊ ಈ ಒಂದು ಆಡಿಯೋ ಕ್ಲಾಸ್ ನಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಮ್ಮ ಇತರ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಆಡಿಯೋ ಕ್ಲಾಸ್. ಥ್ಯಾಂಕ್ಸ್ ಅ ಲಾಟ್.